ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿಯಲ್ಲಿ ಒಂದು ನಾಬಿ ಲೈನ್, ಬೆಲ್ಲಿ ಬಟನ್ ಲೈನ್ ಅನ್ನೋದು ಯಾಕೆ ಆಗುತ್ತೆ, ಈ ಲೈನಿಂದ ಒಂದು ಮಗು ಗಂಡು ಅಥವಾ ಹೆಣ್ಣು ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಗರ್ಭದಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಅಥವಾ ಹೆಣ್ಣು ಅಂತ ನಾವು ಮೆಡಿಕಲ್ ಟರ್ಮ್ಸಿಂದ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಇಂಡಿಯಾದಲ್ಲಿ ಒಂದು ಇಲ್ಲೀಗಲ್ ಮತ್ತು ಕ್ರೈಮ್ ಅಂತ ಹೇಳ್ಬೋದು. ಆದ್ದರಿಂದ ಈ ಗರ್ಭಿಣಿ ಸ್ತ್ರೀಯಲ್ಲಿ ಆಗುವಂಥ ಕೆಲವೊಂದು ಬಾಡಿಲಿ ಸಿಂಪ್ಟಮ್ಸನ್ನು ನೋಡಿ ಗಂಡು ಅಥವಾ ಹೆಣ್ಣು ಅಂತ ನಾವು ಒಂದು 90% ಪ್ರೆಡಿಕ್ಟನ್ನು ಮಾಡ್ಬೋದು. ಅದೇ ರೀತಿ ಈ ನಾಬಿ ಲೈನ್ ಅನ್ನೋದು ಯಾಕೆ ಆಗುತ್ತೆ ಮತ್ತು ಇದು ಯಾವ ಪ್ರಕಾರದಲ್ಲಿ ಆಗುತ್ತೆ ಅಂತ ನೋಡೋದಾದರೆ, ಒಂದು ಗರ್ಭಾವಸ್ಥೆಯಲ್ಲಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಅನೇಕ ಒಂದು ಹಾರ್ಮೋನಲ್ ಚೇಂಜಸ್ಸು, ಬಾಡಿಲಿ ಚೇಂಜಸ್ಸು ಒಂದು ಪ್ರೆಗ್ನೆಂಟ್ ಲೇಡಿಯಲ್ಲಿ ಆಗ್ತಾ ಇರುತ್ತೆ. ಅವರ ಬಾಡಿಯಲ್ಲಿ ಒಂದು ಈಸ್ಟ್ರೋಜನ್ ಲೆವೆಲ್ಸ್ ಅನ್ನೋದು ತುಂಬ ಜಾಸ್ತಿ ಆಗೋದ್ರಿಂದ ಈ ಒಂದು ನಾಬಿ ಲೈನ್ ಅನ್ನೋದು ಫಾರ್ಮ್ ಆಗುತ್ತೆ. ಈ ನಾಬಿ ಲೈನ್ ಅನ್ನೋದು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಫ್ಟರ್ 4 ಮಂತ್ಸ್ 5 ಮಂತ್ಸಲ್ಲಿ ಈ ನಾಬಿ ಲೈನ್ ಅನ್ನೋದು ಒಂದು ಪ್ರೆಗ್ನೆಂಟ್ ಲೇಡಿಯಲ್ಲಿ ನೋಡ್ಬೋದು. ಸೊ ಪ್ರೆಗ್ನೆಂಟ್ ಲೇಡೀಸಲ್ಲಿ ಒಂದು ಈಸ್ಟ್ರೋಜನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆದಾಗ ಬಾಡಿಲಿ ಹೇರ್ಸು ಕೂಡ ಜಾಸ್ತಿ ಆಗುತ್ತೆ ಮತ್ತು ಮೂಡ್ ಸ್ವಿಂಗ್ಸು ಆಗಾಗ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಈ ಒಂದು ಸಿಂಪ್ಟಮ್ಸು ಒಂದು ಬಾಯ್ ಬೇಬಿಗೆ ಅಂತ ನಾವು ಹೇಳ್ಬೋದು. ಬಾಡಿಲಿ ಹೇರ್ಸ್ ಜಾಸ್ತಿ ಆಗೋದು ಮತ್ತು ಒಂದು ಮೂಡ್ ಸ್ವಿಂಗ್ಸು ತುಂಬ ವೇರಿಯೇಷನ್ ಆಗ್ತಾ ಇದ್ದರೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಇದೇ ಒಂದು ಈಸ್ಟ್ರೋಜನ್ ಲೆವೆಲ್ಸು ಮೇಲ್ ಬಾಡಿಯಲ್ಲೂ ಸಹ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಒಂದು ಬಾಡಿಲಿ ಹೇರ್ಸ್ ಅನ್ನೋದು ಜಾಸ್ತಿ ಕಾಮನ್ ಆಗೇ ಇರುತ್ತೆ ಒಂದು ಮೇಲ್ ಬಾಡಿಯಲ್ಲಿ ಅಥವಾ ಒಂದು ಪುರುಷರಲ್ಲಿ ನೋಡೋದಾದರೆ. ಆದರೆ ಲೇಡೀಸಲ್ಲಿ ತೊಗೊಂಡಾಗ ಅವ್ರ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಈ ಒಂದು ಈಸ್ಟ್ರೋಜನ್ ಮತ್ತು ಹಾರ್ಮೋನ್ ಲೆವೆಲ್ಸು ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಒಂದು ಬಾಡಿಲಿ ಹೇರ್ಸ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಮತ್ತು ಈ ಒಂದು ನಾಬಿ ಲೈನ್ ಅನ್ನೋದು ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ನಾಬಿ ಲೈನ್ ಬರೋದಕ್ಕೆ ಇನ್ನೊಂದು ರೀಸನ್ ಏನು ಅಂತಂದರೆ, ನಿಮ್ಮ ಒಂದು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಸ್ಟಮಕ್ ಸೈಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದು ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಒಂದು ಇಚ್ಚಿಂಗು, ಇರಿಟೇಷನ್ನು ಮತ್ತು ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಫಾರ್ಮ್ ಆಗ್ತಾ ಇರುತ್ತೆ. ಅದ್ರ ಜೊತೆ ಈ ನಾಬಿ ಲೈನ್ ಅನ್ನೋದು ಸಹ ಫಾರ್ಮ್ ಆಗುತ್ತೆ. ಸೊ ಈಗ ನಾಬಿ ಲೈನನ್ನು ನೋಡಿ ಒಂದು ಬಾಯ್ ಅಥವಾ ಗರ್ಲ್ ಅಂತ ಹೇಗೆ ಪ್ರೆಡಿಕ್ಟ್ ಮಾಡೋದು ಅಂತಂದರೆ, ಹಿಂದಿನ ಕಾಲದಿಂದನೂ ಈ ಒಂದು ಎವಿಡೆನ್ಸನ್ನು ನೋಡಿ ಬಾಯ್ ಅಥವಾ ಗರ್ಲ್ ಅಂತ ಹೇಗೆ ಹೇಳ್ತಾ ಇದ್ದು ಅಂತಂದರೆ, ಒಂದು ನಾಬಿ ಲೈನ್ ಅನ್ನೋದು ನಮ್ಮ ಚೆಸ್ಟ್ ಪೋರ್ಷನಿಂದ ಲೋಯರ್ ಅಬ್ಡಮನ್ವರೆಗೂ ಸ್ಟ್ರೈಟ್ ಲೈನಲ್ಲಿ ಫಾರ್ಮ್ ಆಯಿತು ಅಂತಂದರೆ ಅದಕ್ಕೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾಯಿದ್ರು. ಈ ಲೈನ್ ಅನ್ನೋದು ಸ್ಟಮಕ್ ಮೇಲಿಂದ ಒಂದು ನಾಬಿ ಲೈನ್ ಕೆಳಗಿನವರೆಗೂ ಸ್ಟ್ರೈಟ್ ಆಗಿ ಫಾರ್ಮ್ ಆಯಿತು ಅಂತಂದರೆ ಒಂದು ಬಾಯ್ ಬೇಬಿ ಅಂತ ನಮ್ಮ ಪೂರ್ವಿಕರು ಪ್ರೆಡಿಕ್ಟನ್ನು ಮಾಡ್ತಾಯಿದ್ರು. ಅದೇ ಲೈನು ನಮಗೆ ಕರ್ವಿ ಆಗಿದ್ದು ಕೇವಲ ಒಂದು ಲೋಯರ್ ಸ್ಟಮಕಲ್ಲಿ ಮಾತ್ರ ಅಬ್ಡಮನ್ ಕೆಳಗಡೆ ಮಾತ್ರ ಒಂದು ಫಾರ್ಮ್ ಆಯಿತು ಅಂತಂದರೆ, ಮತ್ತು ಮೈಲ್ಡ್ ಆಗಿ ಲೈಟ್ ಆಗಿ ಫಾರ್ಮ್ ಆಯಿತು ಅಂತಂದರೆ ಅವ್ರಿಗೆ ಒಂದು ಗರ್ಲ್ ಬೇಬಿ ಆಗುತ್ತೆ ಅಂತ ಪ್ರೆಡಿಕ್ಟನ್ನು ಮಾಡ್ತಾಯಿದ್ರು. ಸೊ ಫ್ರೆಂಡ್ಸ್, ಈ ರೀತಿ ಒಂದು ನಾಬಿ ಲೈನನ್ನು ನೋಡಿ ಒಂದು ಬಾಯ್ ಅಥವಾ ಗರ್ಲ್ ಅಂತ ನಮ್ಮ ಓಲ್ಡ್ ವೈಫ್ ಟೇಲ್ಸು ಹೇಳುತ್ತೆ. 90% ಇದು ನಿಜನೇ ಆಗುತ್ತೆ, ಮಿಕ್ಕಿದ 10% ನಾವು ಇದಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ಸನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಫ್ರೆಂಡ್ಸ್, ಮಗು ಹೆಣ್ಣಾಗಿದ್ದರೂ ಸರಿ, ಗಂಡಾಗಿದ್ದರೂ ಸರಿ, ಒಂದು ಹೆಲ್ತಿ ಬೇಬಿ ಬರ್ತ್ ಆಗೋದು ಅಂತಲೇ ಒಂದು ತುಂಬ ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ನನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಾದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬಾಯ್.